हाय हेलो नमस्ते फ्रेंड्स, वेलकम टू कुलर किचन। बन्नी फ्रेंड्स, इवत्तिन वीडियो नम्मेल्लरिगू अम्म इवत्तु ओब्बट सांबार हेगे माडोदु अंत तिळिसिकोड्तारे। तुंबाने रुचियागि माड्तारे, ओंदसारि नीवु ट्रई माडि नोडि। ई ओब्बट सारु अन्नक्केल्ल तुंब ओळ्ळे कांबिनेशन अंतने हेळबहुदु। ई ओब्बट सारन्न ओंदु दिवस माडिद्रे एरडु दिवस बेकारू इट्कोंडु तिन्नबहुदु, अष्टोंदु रुचियागिरुत्ते। ई वीडियोन एल्लू स्किप् माडदे कोने तनक नोडि फ्रेंड्स। बन्नी इवग ओब्बट सांबार माडोदक्के एनेल्ल बेकु हेगे माडोदु अंत नोडोण। बन्नी ನೋಡಿ, ಇಲ್ಲಿ ಒಂದು ಈರುಳ್ಳಿ ಬೇಕು, ಒಂದು ಬೆಳ್ಳುಳ್ಳಿ, ಒಂದು ಟೊಮೆಟೊ, ಒಂದು 3 ಸ್ಪೂನ್ ಕೊಬ್ಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಗಸಗಸೆ, 1 ಕಾಲ್ ಸ್ಪೂನ್ ಆಗೋಷ್ಟು ಮೆಂತ್ಯ, ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ, ಸಾಸಿವೆ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಅರ್ಧ ಟೀ ಸ್ಪೂನ್ ಅರಿಶಿನ, 1 4 ಬೆಡಗಿ ಮೆಣಸಿನಕಾಯಿ, 1 6 ಕಾರದ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೇ ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಆ ನೀರು ಬೇಕು। ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ। ನೋಡಿ, ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟು 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದಾರೆ। ಅದಕ್ಕೇನೆ ಈರುಳ್ಳಿ, ಬೆಳ್ಳುಳ್ಳಿ, ಇವಾಗ ಇದೆರಡನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಲ್ಲೇನೆ। ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ। ಟೊಮೆಟೊ ಈರುಳ್ಳಿನು ಫ್ರೈ ಮಾಡ್ಕೋಬೇಕು। ಇವಾಗ ಇದಕ್ಕೇನೆ ಬೆಡಗಿ ಮೆಣಸಿನಕಾಯಿ ಹಾಕೋತಾ ಇದ್ದಾರೆ, ಕಾರದ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ। ನಮ್ಮ ಚಾನೆಲ್ಗೆ ನೀವೇನಾದರೂ ಹೊಸಬ್ರು ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ಹಾಗೆಯೇ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿ, ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರುತ್ತೆ, ಆವಾಗ ನೀವೇ ನೋಡ್ಬೋದು ಮೊದಲು। ನೋಡಿ, ಇಲ್ಲಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಿದೆ। ಇದಕ್ಕೆ ಜೀರಿಗೆ, ಮೆಣಸು, ಗಸಗಸೆ, ಮೆಂತ್ಯ ಹಾಕೊಳ್ಳೋಣ। ಒಂದು ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ। ಈ ಜೀರಿಗೆಯಲ್ಲಿರೋ ಹಸಿ ವಾಸನೆ ಹೋಗಬೇಕು ಅಷ್ಟೇನೆ। ನೋಡಿ, ಇಲ್ಲಿ ಫ್ರೈ ಆಗಿದೆ। ಇವಾಗ ಸ್ಟೌ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ಹಸಿ ಕಾಯಿ ಹಾಕೋತಾ ಇದ್ದೀನಿ, ಕೊಬ್ಬರಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಒಂದ್ಸರಿ ಮಿಕ್ಸ್ ಮಾಡಿ ತಣ್ಣಗೆ ಹಾಕ್ಬಿಡೋಣ। ನೋಡಿ, ಇಲ್ಲಿ ಸ್ವಲ್ಪ ತಣ್ಣಗಾಗಿದೆ, ಇದನ್ನು ಇವಾಗ ಮಿಕ್ಸ್ ಜಾರ್ಗೆ ಹಾಕೋತಾ ಇದ್ದೀನಿ। ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕಿದೆ। ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ। ನೋಡಿ, ಇಲ್ಲಿ ನಾವು ಮೊದಲೇ ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಆ ನೀರನ್ನ ಒಂದು 2 ಸೌಟಷ್ಟು ಹಾಕೋತಾ ಇದ್ದೀನಿ। ಇವಾಗ ನುಣ್ಣಗೆ ರುಬ್ಕೊಂಬರಬೇಕು। ನೋಡಿ, ಇಲ್ಲಿ ರುಬ್ಕೊಂಡಾಗಿದೆ, ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಅದೇ ನೀರಿಗೆನೆ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನೆಲ್ಲ। ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಬೇರೆ ನೀರನ್ನ ಯೂಸ್ ಮಾಡ್ಕೋತಾ ಇಲ್ಲ, ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಅದೇ ನೀರನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ। ನೋಡಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಸಾಂಬಾರು ಬೇಕು ಆ ಕನ್ಸಿಸ್ಟೆನ್ಸಿಲಿ ನೋಡ್ಕೊಳ್ಳಿ। ನೋಡಿ, ಈ ಥರ ಇದ್ದರೆ ಸಾಕಾಗುತ್ತೆ। ನೋಡಿ, ಇದು ರೆಡಿಯಾಗಿದೆ। ಇವಾಗ ಸ್ಟೌ ಮೇಲೆ ಇಟ್ಕೊಂಡು ಕುದಿಸ್ಬೇಕು ಇದನ್ನು। ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಹಾಗೆಯೇ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ।
ನೋಡಿ ಇಲ್ಲಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಈಗ ಇದು ರೆಡಿ ಆಗಿದೆ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಳ್ಳಬೇಕು ನೋಡಿ ಇಲ್ಲಿ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ ಎರಡು ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೋತಾ ಇದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ನೋಡಿ ಈಗ ಒಗ್ಗರಣೆ ರೆಡಿ ಆಗಿದೆ ಈಗ ಇದನ್ನ ಸಾಂಬಾರ್ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡ್ಕೊಂಡು ನೋಡಿ ಇಲ್ಲಿ ಸಾಂಬಾರ್ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾನೇ ಈಜಿ ಅಂಡ್ ಟೇಸ್ಟಿ ಆಗಿ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್